ಹೋಗುತ್ತೆ ಅಲ್ಲ, ನಾವೆಲ್ಲರೂ ಮೀಟಿಂಗ್ ಹೋದಾಗ ಬೆಳಿಗ್ಗೆ ಹೋಗಿದ್ರೆ ನಾವೇ ತಲೆ ತಗ್ಗಿಸ್ಬೇಕು. ಈವ್ನಿಂಗ್ ಇವಾಗ ನಾವು ಹೋಗ್ಬೇಕಾಗಿದ್ರೆ ತಲೆ ತಗ್ಗಿಸ್ಕೊಂಡೆ ನಾವು ಪ್ರಯಾಣ ಮಾಡ್ತಕ್ಕಂತಹ ಒಂದು ಸನ್ನಿವೇಶವನ್ನ ನಾವು ನೋಡ್ತೀವಿ. ಆದ್ರೆ ಗ್ರಾಮ ಪಂಚಾಯತಿಯಿಂದ ಸಿಗ್ತಕ್ಕಂತಹ ಸೌಲಭ್ಯಗಳನ್ನ ನೀವು ಪಡೆದುಕೊಂಡು ನಿಮ್ಮ ಮಹಿಳೆಯರ ಮಾನ ಮರ್ಯಾದೆ ಕಾಪಾಡ್ತಕ್ಕಂತಹ ಜವಾಬ್ದಾರಿ ಇಲ್ಲಿ ಕೂತಿರ್ತಕ್ಕಂತಹ ಎಲ್ಲ ಅಣ್ಣ ತಮ್ಮಂದಿರಿಗೆ ಇರ್ತಕ್ಕಂಥದ್ದು ದಯಮಾಡಿ ಇದು ನಂದು ಇಟ್ಸ್ ಮೈ ಅಂತ ರಿಕ್ವೆಸ್ಟ್. ಏನಂತಂದ್ರೆ ಮನೆಯಲ್ಲಿ ಶೌಚಾಲಯಗಳನ್ನ ನೀವು ಕಟ್ಟಿಸ್ಕೊಳ್ಳಿ. ನಮ್ ವೀರೇಶ್ ನಮ್ ಸ್ಟೂಡೆಂಟ್ ಒಬ್ಬ ಒಂದು ಘಟನೆ ಹೇಳ್ತಾನೆ. ತುಂಬಾ ಗರ್ಭಿಣಿಯಾಗಿರ್ತಕ್ಕಂತಹ ಒಬ್ಬ ಮಹಿಳೆಯು ಶೌಚಾಲಯಕ್ಕೆ ಹೋಗಿದ್ದಾಗ ಅಲ್ಲೇ ಅವಳು ಡೆಲಿವರಿ ಆಗುತ್ತೆ. ಬಾಂಗ್ಲಾ ನಂತರ ನೀವು ಡೆಲಿವರಿ ಆದಾಗ ಅವಳು ಕೂತಾಳೆ, ರೋಡಿಗೆ ಕೂತಾಳೆ, ಯಾರು ಕೂಡ ಅವಳನ್ನಾಗಿ ಕಾಪಾಡಲಿಕ್ಕೆ ಬರಲ್ಲ. ಆ ಒಂದು ಕಡೆ ಆ ಹೆಣ್ಮಕ್ಳು ಬರ್ತಾಳೆ, ಇನ್ನೊಂದ್ ಕಡೆ ಆ ಕೂಸಿಗೆ ನಾಯಿಗಳು ಕಚ್ಚಲಿಕ್ಕೆ ಬರ್ತಕ್ಕಂತ ಇದು ಜೀವಂತ ಘಟನೆ ಆಗಿರ್ತಕ್ಕಂಥದ್ದು. ದಯಮಾಡಿ ಗರ್ಭಿಣಿ ಮಹಿಳೆಯಾಗಿರ್ಬೋದು, ವಯಸ್ಕರಾಗಿರ್ಬಹುದು, ಅಥವಾ ಯೌವನ ಅವಸ್ಥೆಯಲ್ಲಿರ್ತಕ್ಕಂತಹ ನಮ್ಮ ತೆಂಗಿಯರಾಗಿರ್ಬೋದು, ಅವ್ರಿಗೋಸ್ಕರ ಆದ್ರೂ ಮನ್ಸ್ ಮಾಡಿ. ನೀವು ಒಡಾಗಿ ಬೈಕ್ ಬೇಕು, ಕೈಯಲ್ಲಿ 10-25,000 ಮೊಬೈಲ್ಸ್ ಬೇಕು, ಲಾಕೆಟ್ಸ್ ಬೇಕು, ಮಾತಾಡಿದ್ರೆ ಗಂಗಾವತಿ ಬಳ್ಳಾರಿ ಬೆಂಗಳೂರಲ್ಲಿ ಓಡಾಡ್ತಿರಲ್ಲ, ಬರೀ ಒಂದು ಶೌಚಾಲಯ ಕಟ್ಟಿಸ್ಕೊಳ್ಳಿಕ್ಕೆ ಎಷ್ಟು ಕಷ್ಟ ಆಗಿರ್ಬೋದು, ಎಷ್ಟು ಕಷ್ಟ ಆಗಬಹುದು ಅಂದ್ರೆ ಗ್ರಾಮ ಪಂಚಾಯತಿ ನಿಮಗೆ ದುಡ್ಡು ಕೊಡ್ಬೇಕಂತದ್ದು. ಸೊ ಅದನ್ನ ತಗೊಂಡು ಸ್ವಲ್ಪ ನಿಮ್ ಕಡೆಯಿಂದ ದುಡ್ಡು ತಗೊಂಡು ನಿಮ್ಮ ಒಂದು ಮಹಿಳೆಯರ ಒಂದು ಮರ್ಯಾದೆ ಕಾಪಾಡ್ತಕ್ಕಂತ ಒಂದು ಕಾರ್ಯವನ್ನ ನೀವು ಮಾಡ್ತೀರಿ ಅಂತ ಒಂದೊಂದಿಗೆ ಒಂದು ಭರವಸೆ ಇದೆ, ಮಾಡೇ ಮಾಡ್ತೀರಿ ಅಂತಕ್ಕಂಥದ್ದನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿಯೂ ಕೂಡ ನಮ್ಮ ಮಹಿಳೆಯರು ಅಂದ್ರೆ ನಮ್ಮ ಅಕ್ಕ ತಂಗಿಯವರು ಮುಂದೆ ಬರಬೇಕು. ಯಾವವರೆಗೆ ನೀನು ಶೌಚಾಲಯ ಕಟ್ಟಿಸ್ಕೊಡಲ್ಲ, ನಾನು ಅವರಿಗೆ ನಿಮ್ ಮನೆಗಿರಲ್ಲ ಅಂತ ಅವ್ರ ಮನೆಗೆ ಹೋಗ್ತೀನಿ ಅಂತಕ್ಕಂತ ಒಂದು ಮಗ ಹೇಳಿದಾಗ ಅದು ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತಕ್ಕಂಥದ್ದು. ಸೊ ಒಂದು ಇದ್ರಲ್ಲಿ ಅಶೋಕ್ ಕುಮಾರ್ ಅವರ ಮೂವಿ ಕೂಡ ಬಂದಿರ್ತಕ್ಕಂಥ ಒಳ್ಳೆ ಬಿಟ್ಟು ಹೋಗಿ.